ನಮಸ್ಕಾರ ವೀಕ್ಷಕರೇ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಹತ್ತಾರು ವರ್ಷಗಳಿಂದ ಮಾರುಕಟ್ಟೆಗೆ ಬಂದ ರೈತರಿಗೆ, ಜಾನುವಾರು ವ್ಯಾಪಾರಿಗಳಿಗೆ ಮತ್ತು ಹಮಾಲಿ ಕೂಲಿ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ನೆರಳು ನೀಡುತ್ತಿದ್ದ ಪುರಾತನ ಮರಗಳನ್ನು ಅವೈಜ್ಞಿಕವಾಗಿ ಕಟಾವು ಮಾಡಲು ಬಂದ ಅರಣ್ಯ ಅಧಿಕಾರಿಗಳನ್ನು ಸಾಮಾಜಿಕ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಚಿಂತಾಮಣಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆಯಿತು. ಹತ್ತಾರು ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಬೆಳೆದು ನಿಂತಿದ್ದ ಬೃಹದಾಕಾರದ ಮರಗಳನ್ನು ಸೋಮವಾರ ಬೆಳ್ಳಂಬೆಳಿಗ್ಗೆ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಎಂಬುವವರು ಏಕಾಏಕಿಯಾಗಿ ಮರಗಳನ್ನು ಕಟಾವು ಮಾಡುತ್ತಿದ್ದುದನ್ನು ಕಂಡ ಸಾಮಾಜಿಕ ಕಾರ್ಯಕರ್ತ ಜನಾರ್ದನ್ ಬಾಬುರವರು ಅರಣ್ಯ ಅಧಿಕಾರಿಗಳನ್ನು ಪ್ರಶ್ನಿಸಿದ್ದಾರೆ. ಇವತ್ತು ಎಪಿಎಂಸಿ ಅರಣ್ಯದಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಅಮಾಲರಾಗಿ ನಮ್ಮ ಯುವಕರೆಲ್ಲ ಇಲ್ಲಿ ದುಡ್ಕೊಂಡು ಬಂದಿರತಕ್ಕಂತದ್ದು ಇತಿಹಾಸ ಇದೆ. ಯಾಕಂದರೆ ಇಲ್ಲಿ ಕಷ್ಟಪಟ್ಟು ಇಲ್ಲಿ ಬಾಕ್ಸಲ್ಲಿ ಲೋಡ್ ಹಾಕಿದ ನಂತರ ಬಂದು ಈ ಮರದ ಕೆಳಗಡೆ ಕೂತ್ಕೊಂತಾ ಇದ್ರು. ಅಮಾಲರಿಗೆ ಇರೋದಕ್ಕೆ ಎಲ್ಲೂ ಸಹ ಸ್ಥಳಾವಕಾಶ ಇಲ್ಲ. ಆ ಸ್ಟಾಲ್ ಮಾಡಿದರೆ ಸ್ಟಾಲ್ಗಳಲ್ಲೆಲ್ಲ ಅಂಬೇಡ್ಕರ್ ಕ್ರೇಟ್ಗಳನ್ನು ಹಾಕಿರ್ತಾರೆ. ಮತ್ತು ಇವರು ಅಮಾಲರು ಎಲ್ಲಿ ಕೂತ್ಕೋಬೇಕು? ಮರದ ಕೆಳಗಡೆ ಕೂತ್ಕೋಬೇಕು. ಈ ಮರಗಳು ಸುಮಾರು 40-50 ವರ್ಷಗಳ ಮರಗಳನ್ನ ಇವತ್ತು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಈ ಎಪಿಎಂಸಿ ಅಧಿಕಾರಿಗಳು ಕುಮ್ಮಕ್ಕೆ ನೀಡಿ ಯಾರಿಗೂ ಹೇಳದೆ ಇವತ್ತು ಕಟಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಅಮಾಲರೆಲ್ಲ ಸೇರಿ ಇವತ್ತು ಅದನ್ನು ಕಟಾವನ್ನು ನಿಲ್ಲಿಸಿದ್ದೀವಿ. ಮತ್ತು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದನ್ನು ಪರ್ಮಿಷನ್ ಲೆಟರ್ ತಗೊಂಡು ಬರೋಕ್ಕೆ ಕೇಳಿದ್ದಕ್ಕೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಡಮ್ ಅವರು ಇಲ್ಲಿಂದ ಕಾಲು ಕಿತ್ತು ಹೋಗಿದ್ದಾಳೆ. ಅದೇ ರೀತಿ ಎ ಪಿ ಎಮ್ ಸಿ ಡೈರೆಕ್ಟರ್ ಈತನ ಕಾರ್ಯದರ್ಶಿ ಈತ ಬಂದಿದ್ದಾನೆ ಮಂಜುನಾಥ್ ಅಂತ, ಆತನ ಪರ್ಮಿಷನ್ ನೀವು ಲೆಟರ್ ಕೊಟ್ಟಿದ್ದೀರಲ್ಲ ಅದು ಕೊಡಿ ಅಂತಂದರೆ ಆತನು ಸಬೂಬು ಹೇಳ್ಕೊಂಡು ಹೋಗಿದ್ದಾನೆ. ಅದಕ್ಕಾಗಿ ಈ ಮರಗಳನ್ನು ಕಡಿದಿರ್ದ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ನಾನು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು ಸಾಮಾಜಿಕ ಕಾರ್ಯಕರ್ತ ಮರಗಳನ್ನು ಕಟಾವು ಮಾಡಲು ಎಪಿಎಂಸಿ ಅಧಿಕಾರಿಗಳು ನೀಡಿರುವ ಆದೇಶ ಪ್ರತಿ ನೀಡುವಂತೆ ಕೇಳಿದಾಗ ಹಾಗೂ ಸ್ಥಳಕ್ಕೆ ಬಂದ ಎಪಿಎಂಸಿ ಸಿಬ್ಬಂದಿಯನ್ನು ಆದೇಶ ಪ್ರತಿ ನೀಡುವಂತೆ ಪ್ರಶ್ನಿಸಿದ್ದಕ್ಕೆ ಉತ್ತರ ನೀಡದ ಅರಣ್ಯ ಅಧಿಕಾರಿಗಳು ಮತ್ತು ಎಪಿಎಂಸಿ ಸಿಬ್ಬಂದಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ಹಗಲೆಲ್ಲ ದುಡಿದು ಮಧ್ಯಾಹ್ನದ ವೇಳೆ ಹಾಗೂ ಸುಡಿಬಿಸಿಲಿನಲ್ಲಿ ಹಮಾಲಿಗಳು ವಿಶ್ರಾಂತಿ ಪಡೆಯಲು ಇರುವ ಏಕೈಕ ಸ್ಥಳವೆಂದರೆ ಮರಗಳ ನೆರಳು. ಅಂತಹದರಲ್ಲಿ ಇರುವ ಮರಗಳನ್ನೇ ಕಟಾವು ಮಾಡಿದರೆ ಅಲ್ಲಿನ ಜನಗಳ ಗತಿಯೇನು ಎಂದು ಹಮಾಲಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲ ಮೇಡಮ್, ನೀವು ಎಷ್ಟು ಮರಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ? ಅಷ್ಟೇ ಮೂರು ಮರಕ್ಕೆ ಕೊಟ್ಟಿದ್ದೀರಾ? ಇದು ಏನು ಅಡ್ಡನೇ ಇಲ್ವಲ್ಲ, ಹೆಂಗೆ ಪರ್ಮಿಷನ್? ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೋಲಾರದ ಮಾಲೂರು ತಾಲೂಕಿನ ನೆಲ್ಲಹಳ್ಳಿ ಎನ್ನುವ ಕುಗ್ರಾಮದಲ್ಲಿ ಕೆರೆ ಬದಿ ಬೆಳೆದು ನಿಂತಿದ್ದ 50 ಹೆಚ್ಚು ಬೃಹತ್ ಹೊಂಗೆ ಮರಗಳನ್ನ ಕಾರಣವಿಲ್ಲದೆ ಕಟಾವು ಮಾಡಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕೆರೆ ಏರಿಯ ಎರಡು ಬದಿ ಸುಮಾರು 100 ಹೆಚ್ಚು ಹೊಂಗೆ ಮರಗಳು ಬೆಳೆದಿದ್ದು ಜನರಿಗೆ ತಂಪು ನೆರಳಿನ ಆಶ್ರಯ ನೀಡುತ್ತಾ ಹಚ್ಚ ಹಸಿರಿನ ವಾತಾವರಣ ಕಾಣಸಿಗುತ್ತಿತ್ತು. ಆದರೆ ಪಕ್ಕದ ಮಾಕಾರಹಳ್ಳಿಯ ಮರ ವ್ಯಾಪಾರಿ ರಿಜ್ವಾನ್ ಎನ್ನುವವರು ಕೆರೆಯ ಎರಡೂ ಬದಿಯಲ್ಲಿದ್ದ ಮರಗಳನ್ನು ಕಟಾವು ಮಾಡಿದ್ದಾರೆ. ಎರಡು ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿದ್ದಾರೆ. ಇದನ್ನು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ ವ್ಯಕ್ತಿ, ನಿಮ್ಮ ಗ್ರಾಮದ ಮುನಿರಾಜು ತಿಮ್ಮರಾಯಪ್ಪ ಮರಗಳನ್ನು ನಮಗೆ ಮಾರಾಟ ಮಾಡಿದ್ದಾರೆಂದು ತಿಳಿಸಿದ್ದಾರೆ. ಆ ಮೂಲಕ ಟ್ರ್ಯಾಕ್ಟರ್ನಲ್ಲಿ ಮರಗಳನ್ನು ಸಾಗಿಸಿದ್ದಾರೆ. ಮರ ಕಟಾವು ಮಾಡುವಾಗ ನಾಗರಾಜ್ ಎನ್ನುವವರು ವಿಡಿಯೋ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜರವರ ಗಮನಕ್ಕೂ ತಂದಿದ್ದಾರೆ. ಇನ್ನು ಕೆರೆ ಏರಿಯ ಎರಡೂ ಬದಿಯ 50 ಹೆಚ್ಚು ಮರಗಳನ್ನು ಕಟಾವು ಮಾಡಿದ್ದರು. ಇದುವರೆಗೂ ಬನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೊಲೀಸರಿಗೆ ದೂರು ನೀಡಿಲ್ಲ. ಪಿಡಿಒ ಅಂಬರೀಷ್ ಫೋನು ಸಂಪರ್ಕಕ್ಕೂ ಸಿಗದೆ ನಿರ್ಲಕ್ಷ್ಯ ತೋರಿದ ಆರೋಪ ಕೇಳಿಬಂದಿದೆ. ಸರ್ಕಾರಿ ಸ್ಥಳದಲ್ಲಿ ಯಾವುದೇ ಮರ ಕಟಾವು ನಡೆಸಬೇಕಿದ್ದರೂ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯವಾಗಿದೆ. ಆದರೆ ಇಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಬೀಳುವ ಜೊತೆಗೆ ಪರಿಸರ ಸಂಪತ್ತು ಲೂಟಿಯಾಗುತ್ತಿದೆ. ಗ್ರಾಮ ಪಂಚಾಯಿತಿಯವರು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸಿದ್ದಾರೆ. ನಾವು ಈ ಕೆರೆ ಕಟ್ಟು ನಾವು ಗ್ರಾಮ ಪಂಚಾಯತಿಯಿಂದ ನೆರಗನಲ್ಲಿ ಇದನ್ನು ಕ್ಲೀನ್ ಗಿಡ ಗಿಟ್ಟಗಳೆಲ್ಲ ಕ್ಲೀನ್ ಮಾಡಿಸಿದ್ ಮಸ್ತಾನ್ ಅನ್ನೋರು ಒಂದು ಗಿಡ ಹೋಗ್ದಿರ ಕ್ಲೀನ್ ಮಾಡಿಟ್ಕೊಂಡಿದ್ರು. ಆಮೇಲೆ ಇದನ್ನು ನಾವು ಕೆರೆಯಲ್ಲಿ ದೀಪ ಬಿಡೋದು ಅವೆಲ್ಲ ನಾವು 100 ನಾವು ಬಿಡ್ತೀವಿ. ಆಯ್ತು, ಇದನ್ನು ಒಳ್ಳೆ ಪಾರ್ಕ್ ಇದ್ದಂಗೆ ಇತ್ತು. ಇದು
ಯಾವುದೋ ಇದು ಇದು ಉಂಗೆ ಗಿಡಗಳು, ಇದು ಪಾರ್ಕ್ ಇದ್ದಂಗಿತ್ತು. ಯಾರು ಮಧ್ಯಾಹ್ನ ಟೈಮಲ್ಲಿ ಬಂದು ಮರಕಾಯಲ್ಲಿ ಕೂತ್ಕೊಂಡು ಒಂದು ವಿಶ್ರಾಮ ತಗೊಂಡು ಹೋಗ್ತಾಯಿದ್ರು. ಇದು ಮಾರಿರೋದು ನಮ್ಗೆ ಗೊತ್ತಿಲ್ಲ. ನಾನು ಮಾಜಿ ಮೆಂಬರು, ಮಸ್ತಾನನ್ನು ಮಾಜಿ ಮೆಂಬರು, ಊರು ಗ್ರಾಮಸ್ಥರೆಲ್ಲ ಇದ್ದಾರೆ. ಇದನ್ನು ಉಳಿಸ್ಕೊಬೇಕು ಅಂತ ನಾವೆಲ್ಲ ತುಂಬ ಪ್ರಯತ್ನ ಮಾಡಿ, ನಾವು ಯಾವತ್ತೂ ಇದ್ರ ಮೇಲೆ ಗಿಡ ಮರದ ಮೇಲೆ ನಾವು ಕೈ ಹಾಕಿಲ್ಲ. ಈಗಾಗಲೇ ಇವರು ಯಾರೋ ಮಧ್ಯಾಹ್ನ ಬಂದು ಟ್ರ್ಯಾಕ್ಟ್ರಲ್ಲಿ ಕೊಯ್ತಾಯಿದ್ರು, ನಾವೆಲ್ಲೆಲ್ಲ ನೋಡಿದರೆ ಯಾರೋ ಬಂದು ಹೇಳಿದಾಗ ನಾವು ಬಂದ್ವಿ ಇಲ್ಲಿಗೆ. ಬಂದು ನೋಡಿದ್ರೆ ಟ್ರ್ಯಾಕ್ಟ್ರ್ ಫುಲ್ ಲೋಡ್ ಆಗಿದೆ. ಸುಮಾರು ಒಂದು 150 ಗಿಡ ಉಂಗೆ ಗಿಡ ಕ್ಲೀನಾಗಿ ಕಟಾವ್ ಮಾಡಿಬಿಟ್ಟಿದ್ದಾರೆ. ಬಂದು ಕೇಳಿದ್ವಿ. ಬಂದು ಕೇಳಿದಾಗ ಚೇರ್ಮನ್ರು ಅವ್ರ್ಯಾರು ತಿಮ್ಮರಾಯಪ್ಪ ಅವ್ರ್ಯಾರು ಇನ್ನೂ ಊರಿನವರು 4-5 ಜನ ಸೇರಿ ನಮಗೆ 4-5 ಸಾವಿರ ರೂಪಾಯಿ ಮಾರಿದ್ದಾರೆ. 4,000 ರೂಪಾಯಿ ಕೊಟ್ಟಿದ್ವಿ, ಆಮೇಲೆ ಇನ್ನೂ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿವಿ. ಸುಮಾರು ಇವಾಗ ಒಂದು 3-4 ಟನ್ನಷ್ಟು ಕೊಯ್ಕೊಂಡು ಹೊರಟಾಗಿದ್ರೆ ಇನ್ನೂ 1/2 ಕಿಲೋಮೀಟರ್ ಇದೆ. 1/2 ಕಿಲೋಮೀಟರ್ ಕೊಯ್ದಿದ್ದಾರೆ ಕಟ್ ಮೇಲೆ. ಸುಮಾರು 1 ಕಿಲೋಮೀಟರ್ ಬರ್ತದೆ ಈ ಕಟ್ಟು. 1/2 ಕಿಲೋಮೀಟರ್ ಕೊಯ್ದಿದ್ದಾರೆ, ಇನ್ನು 1/2 ಕಿಲೋಮೀಟರ್ ಹಂಗೆ ಇದೆ. ನೀವು ನೋಡಿದ್ರಿ ಸಹ ಆಮೇಲೆ ಇದ್ದಿದ್ದನ್ನು ಇದನ್ನು ನಾವು ಹಂಗೆ ಊರಿನವ್ರಿಗೆ ತಿಳಿದಿರಾ, ಯಾರಿಗೂ ತಿಳಿದೆ. ಇವರ್ಯಾರು 4-5 ಜನ ಮಾತ್ರ ಬಂದು ಅವ್ರಿಗೆ ಆಕ್ಷನ್ ಚೇರ್ಮನ್ರಂತೆ ಅವ್ರನ್ನೇ ಕೇಳಿದೆ ನಾನು. ಈ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು 4,000 ಹಣದ ಆಸೆಗೆ ಮರಗಳನ್ನು ಕಟಾವು ಮಾಡಿಸಿದ್ದಾರೆಂದು ದೂರಿ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಮರ ಕಟಾವು ಮಾಡಿದ ವ್ಯಕ್ತಿ ರಿಜ್ವಾನ್, ನಮಗೆ ಗ್ರಾಮಸ್ಥರು ಮರಗಳನ್ನು ಮಾರಾಟ ಮಾಡಿದ್ದು ಅದರಂತೆ ಮರಗಳನ್ನು ಕಡಿದಿದ್ದಾಗಿ ದಿಮಾಕಿನ ಉತ್ತರ ನೀಡಿ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಈ ಕಟ್ಟೆ ಮೇಲೆ ಈ ಗೌರ್ಮೆಂಟ್ ಗಿಡಗಳಿತ್ತು ಸರ್, ಉಂಗೆ ಗಿಡ ನೋಡಕ್ಕೆ ಬಲೆ ಚಂದಾಗಿತ್ತು ಸರ್ ಕಟ್ಟೆ ಮೇಲೆ. ಅದನ್ನ ಇವರು ಊರಲ್ಲಿ ಯಾರೋ 4-5 ಜನ ಅಂತ ಸೇರ್ಕೊಂಡವರು ಮಾರಿರ್ದಾರಂತೆ ಸರ್. ಅದನ್ನ ನೀವು ಏನು ಕ್ರಮ ತಗೊಳ್ಬೇಕೋ ನೀವು ತಗೊಳ್ಬೇಕು. ಇಷ್ಟೇ ಅಲ್ಲ ಸರ್, ಇನ್ನೂ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಮರ ಹಿಂಗೆ ಊರೆಲ್ಲ ಮಿಗಿಲು ಸಿಕ್ಕೊಂಡವ್ರೆ ಸರ್. ಇದನ್ನ ಕ್ರಮ ತಗೊಳ್ದಿದ್ದರೆ ಆ ಮರನೂ ಕೊಯ್ಯೋಕೆ ಅವ್ರು ರೆಡಿ ಮಾಡ್ಕೊತಾರೆ ಸರ್. ಅಷ್ಟೇ ಸರ್, ಅದು ಏನು ಕನ್ನೋದು ಗೊತ್ತಾಗಿಲ್ಲ ಸರ್. ಕಟ್ ಮಾಡ್ಕೊಂಡವ್ರೆ ದುಡ್ಡು 4,000 ಮಾರ್ಕೊಂಡವ್ರೆ ಅಂತೆ. ಅದೇ ದುಡ್ಡು ಬೇಕಂದರೆ ನಾವೇ ಎಲ್ಲ ಸೇರಿ 500,000 ಬೇಕಂದರೆ ನಾವೇ ಹಾಕಿ ಕೊಡಿ ಈ ಗಿಡಗಳನ್ನ ನಾವು ಮಿಗಿಲು ಸಿಕ್ಕೊಂಡಿರಿ ಸರ್. ಅಷ್ಟು ಚೆನ್ನಾಗಿತ್ತು ಸರ್, ಇಲ್ಲಿ ಬಂದರೆ ನಾನೇ ಈ ನೆರಗದಲ್ಲಿ ಮಾಡಿಸಿದ್ದು, ನಾನೇ ಇದು ಕಟ್ಟೆ ರೆಡಿ ಮಾಡಿಸಿದ್ದು ನಾನೇ ಸರ್. ಒಂದು ರೆಂಬೆ ಹೋಗ್ದಿರ ನಾನು ಮಾಡಿಸಿದ್ದೆ. ಈಗ ನೋಡಿದ್ರೆ ಎಲ್ಲ ಕೊಯ್ದೊಂದು ಒಂದು 150-200 ಗಿಡ ಗಂಟೆ ಕೊಯ್ದವ್ರೆ ಸರ್. ಆಮೇಲೆ ಮಧ್ಯಾಹ್ನ ಬಂದು ಕೇಳಿದ್ರೆ ಇಲ್ಲ ನಮ್ಗೆ ಚೇರ್ಮನ್ನು ಯಾರೋ ತಿಮ್ಮರಾಯಪ್ಪ ಅಂತ ಅವರು ಇವರು ನಮ್ಗೆ ಮಾರಿಯವ್ರೆ ಅಂತ ಹೇಳಿದ್ರು ಸರ್. ಆಮೇಲೆ ನಾವು ಹೇಳೋದಂದ್ರೆ ನಾವು DC ಸರ್ಗೆ ನಾವು ಫೋನ್ ಹಾಕಿಡಿದ್ರೆ ನೀವು ಏನು ಇಲ್ಲಿ ಕೊಯ್ಬೇಡ್ರಿ, ನೀವು ಅಷ್ಟು ನಿಲ್ಲಿಸ್ಬಿಡ್ರಿ ಅಂತ ಹೇಳಿದ್ಮ್ಗೆ ಸರಿ ಅಂತ ಹೇಳಿದ ಅವರು ಕಟ್ ಮಾಡ್ಯಾವ ಸರ್. ಆಮೇಲೆ ಅವರು ಅಷ್ಟೇ ನಿಲ್ಲಿಸಿ ಹೋದ್ರು ಸರ್. ಅವರು ಜಾಸ್ತಿ ಬೇಜಾರು ಕಾಣಿಸ್ತಾ ಇತ್ತು ಸರ್ ನಮಗೆ. ಇನ್ನು ಮರ ಕಟಾವಿಗೆ ಮುನಿರಾಜು ಕಾರಣ ಎನ್ನುವ ಗ್ರಾಮಸ್ಥರ ಆರೋಪಕ್ಕೆ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿರುವ ಗ್ರಾಮದ ಹಿರಿಯ ಮುಖಂಡ ಮುನಿರಾಜು ಘಟನೆಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಆರೋಪ ತಳ್ಳಿಹಾಕಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸ್ಪುರ. ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಅವರ ಜಯಂತಿ ಇದೇ April 23 ನಡೆಯುವ ಕಾರ್ಯಕ್ರಮಕ್ಕೆ ಕನಿಷ್ಠ 5,000 ಹೆಚ್ಚು ಮಂದಿ ಭಾಗವಹಿಸಬೇಕು. ಕಾರ್ಯಕ್ರಮದ ಬಗ್ಗೆ ತಾಲೂಕಿನಾದ್ಯಂತ ಹೆಚ್ಚು ಪ್ರಚಾರ ಮಾಡುವ ಮೂಲಕ ಸರ್ವ ಜನಾಂಗವನ್ನು ಈ ಜಯಂತಿಗೆ ಕರೆತರುವ ಪ್ರಯತ್ನ ಆಗಬೇಕು ಎಂದು ತಹಶೀಲ್ದಾರ್ ತೇಜಸ್ವಿನಿ ಹೇಳಿದರು. ಇಂದು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಬಾಬು ಜಗಜೀವನ್ ರಾಮ್ ಹಾಗೂ ಅಂಬೇಡ್ಕರ್ ಜಯಂತಿ ಆಚರಣೆಯ ಅಂಗವಾಗಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ April 23 ಶೆಟ್ಟಿಕೆರೆ ಹೋಬಳಿ ಜೇಸಿಪುರ ಗ್ರಾಮದಲ್ಲಿ ಜಯಂತ್ಯುತ್ಸವ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅಂದು ನಡೆಯುವ ಸಭೆಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರು ಸೇರಿದಂತೆ ಜಿಲ್ಲೆಯ ಶಾಸಕರು, ಸಚಿವರುಗಳಿಗೆ ಮತ್ತು ಸಮಾಜದ ಮುಖಂಡರುಗಳು ಇನ್ನು ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಇವ್ರದ್ದು ಒಂದು ವಾಯ್ಸ್ ಇದ್ ಮಾಡ್ಬಿಟ್ಟು ಇದು ಮಾಡ್ತಾರೆ, ಹುಡುಗಿಯವ್ರದ್ದು ಮಾಡ್ತಾರೆ, ಪ್ರಚಾರ ಆಗುತ್ತೆ, ಮತ್ತು ಬ್ಯಾನರ್ ಸಹ ಹಾಕ್ಸ್ತಾ ಇದೆ ಹೋಬಳಿ ಲೆವೆಲಲ್ಲಿ. ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಕಡೆಗೂ ನೀವು ಎಲ್ಲ. ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಮಾತನಾಡುತ್ತಾ, ಪಂಚಾಯಿತಿ ಮಟ್ಟದಲ್ಲಿ ಇರುವ ವಾಹನಗಳ ಮೂಲಕ ಧ್ವನಿವರ್ಧಕದಲ್ಲಿ ಪ್ರಚಾರ ಮಾಡುವುದಲ್ಲದೆ ಸ್ಥಳೀಯ ಅಂಗನವಾಡಿ ಆಶಾ ಕಾರ್ಯಕರ್ತರ ಮೂಲಕ ಎಲ್ಲ ಜನಾಂಗದ ಮುಖಂಡರುಗಳಿಗೂ ಈ ಸಮಾರಂಭದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು ಎಂದರು. ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಶೇಷವಾಗಿ ತಾಲೂಕು ಆಡಳಿತದ ವತಿಯಿಂದ ಆಚರಿಸುವ ಸಲುವಾಗಿ ಈಗಾಗಲೇ ನಿರ್ಧರಿಸಲಾಗಿದೆ. ಈ ಒಂದು ವಿಶೇಷ ಸಾಂದರ್ಭಿಕ ದಿನಾಚರಣೆಯನ್ನು ಆಚರಣೆ ಮಾಡುವ ಪೂರ್ವಭಾವಿಯಾಗಿ ತಾವೆಲ್ಲರೂ ಸಹ ಇವತ್ತು ಇಲ್ಲಿ ಸೇರಿಕೊಂಡಿದ್ದೀರಿ. ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ನಮ್ಮೆಲ್ಲರೂ ಕೂಡ ಕೊಟ್ಟಿದ್ದೀರಾ. ಸೊ ತಾಲೂಕು ಆಡಳಿತ ವತಿಯಿಂದ ನಮ್ಮೆಲ್ಲ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಾಲಿಸಿ ಈ ಕಾರ್ಯಕ್ರಮ ಒಂದು ಯಶಸ್ವಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕಾರಣೀಭೂತರಾಗೋಣ. ಈ ಒಂದು ಸಭೆಯಲ್ಲಿ
ಆಗಮಿಸಿ ತಮ್ಮೆಲ್ಲ ಸಲಹೆ ಸೂಚನೆಗಳನ್ನು ನೀಡಿರ್ತಕ್ಕಂಥ ಎಲ್ಲ ಸಮುದಾಯದ ಮುಖಂಡರುಗಳಿಗೆ ಹಾಗೂ ವಿವಿಧ ಗ್ರಾಮ ಪಂಚಾಯತ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸಹ ಪ್ರಮುಖ ಈ ಸಮಯದಲ್ಲಿ ದಲಿತ ಸಂಘಟನೆ ಮುಖಂಡ ಬೇವನಹಳ್ಳಿ ಚನ್ನಬಸವಯ್ಯ ಮಾತನಾಡುತ್ತಾ, ಅಸ್ಪೃಶ್ಯತೆ ಹೆಚ್ಚಿರುವ ಪಂಚಾಯಿತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯಬೇಕು. ಆದ ಕಾರಣ ಜೇಸಿಪುರ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ. ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ಮನವಿ ಮಾಡಿದರು. ನಾವು ಕನ್ನಡ ವೇದಿಕೆ ಅಂಬೇಡ್ಕರ್ ಇದು ಇಲ್ಲಿ ಕನ್ನಡ ವೇದಿಕೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ನಮ್ಮ ಎಲ್ಲ ಸಂಘಟನೆಗಳು ಸಭೆ ಸೇರಿ ಮೀಟಿಂಗ್ ಮಾಡಿದಾಗ ಎಲ್ಲಿ ಅಸ್ಪೃಶ್ಯತೆ ಜಾಸ್ತಿ ಇದೆ, ಆ ಪ್ರತಿ ಅಸ್ಪೃಶ್ಯತೆ ಇರ್ತಕ್ಕಂಥ ಒಂದು ಪಂಚಾಯತಿನ ಆರಿಸ್ಕೊಂಡು ನಾವು ಮಾಡೋದು ಒಳ್ಳೆಯದು ಅಂತ ಹೇಳಿದಾಗ ಆವಾಗ ನಾವು ಜೇಸಿಪುರ ಆಯ್ಕೆ ಮಾಡ್ತೀವಿ. ಈಗ ಆ ಒಂದು ಅಸ್ಪೃಶ್ಯತೆ ಜಾಸ್ತಿ ಆಚರಣೆ ಇರ್ತಕ್ಕಂಥ ಭಾಗದಲ್ಲಿ ಏನು ಕೇಂದ್ರ ಮಂತ್ರಿಗಳು ಮತ್ತು ಇವರು ಮತ್ತು ನೀವೆಲ್ಲರೂ ಕೂಡ ಅಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಿರಲ್ಲ, ಏನಾದರೂ ಸಾಮಾಜಿಕ ಬದಲಾವಣೆ ಆಗ್ಬೋದು ಅಂತಕ್ಕಂಥ ಎಲ್ಲರ ಅಭಿಪ್ರಾಯದಲ್ಲಿ ಇವತ್ತು ಜೇಸಿಪುರದಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಇನ್ನೊಂದು ಅವಕಾಶ ಏನು ಸಿಕ್ತು ಅಂದರೆ ಅಲ್ಲಿ ಸುಮ್ಮನ್ಯ ಇವರ ಮಾನಸ್ವಾಮಿಯವರ ಸುಪುತ್ರರ ಮದುವೆ ಇರೋದ್ರಿಂದ ಅವರ ಒಂದು ಶಾಮ್ಯಾನ ನಮಗೆ ಕೊಡ್ತೀವಿ. ಆಯ್ತಪ್ಪ ಇಲ್ಲೇ ಮಾಡೋಕ್ಕಾದ್ರೆ ನಾವು ಅವಕಾಶ ಮಾಡ್ತೀವಿ, ಮೂರು ದಿನ ಬಗ್ಗಿದಂಗೆ ಹೇಳ್ತೀವಿ, ಮತ್ತು ಊಟದ ವ್ಯವಸ್ಥೆ ಎಲ್ಲ ನಾವು ಏನಾದರೂ ಮಾಡಿ ಮಾಡಿಕೊಡ್ತೀವಿ, ಮಾಡೋದಾದರೆ ನೀವು ಇಲ್ಲೇ ಮಾಡಿ ಅಂತ ಅವ್ರು ಭರವಸೆ ಕೊಟ್ಟಿರೋದ್ರಿಂದ ಅಲ್ಲಿ ಈ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ದೀವಿ. ಇದು ಯಾವುದೇ ರಾಜಕೀಯ ಇನ್ನು ಸಮಾರಂಭದಲ್ಲಿ ಪುರಸಭಾ ಅಧ್ಯಕ್ಷೆ ಪುಷ್ಪ, ಸಮಾಜ ಕಲ್ಯಾಣ ಅಧಿಕಾರಿ ತ್ರಿವೇಣಿ, ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್, ಪಶುಪಾಲನಾ ಅಧಿಕಾರಿ ನಾಗಭೂಷಣ್ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮುಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷೆಯಾಗಿ ಹೊಸಳ್ಳಿ ವಾರ್ಡ್ನ ರತ್ನ ಬಿಆರ್ 10 ಸದಸ್ಯ ಬಲದಿಂದ ಆಯ್ಕೆಯಾಗಿದ್ದಾರೆ. ರೋಚಕವಾಗಿದ್ದ ಚುನಾವಣಾ ಪ್ರಕ್ರಿಯೆ ಕೊನೆಗಳಿಗೆಯಲ್ಲಿ ವಿಜಯಲಕ್ಷ್ಮಿ ರತ್ನ ಬಿಆರ್ಗೆ ಒಲಿದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಕೊಲುವಳ್ಳಿ ಪಂಚಾಯತಿಗೆ 14 ತಿಂಗಳು ಅಧ್ಯಕ್ಷೆಯಾಗಿದ್ದ ಸೌಭಾಗ್ಯಮ್ಮ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ರತ್ನಾ ಬಿಆರ್ ಹಾಗೂ ತೆಪ್ಪಗೊಂಡನಹಳ್ಳಿ ಚೈತ್ರ ನಾಮಪತ್ರ ಸಲ್ಲಿಸಿದ್ದು, ಒಟ್ಟು 19 ಸದಸ್ಯ ಬಲವಿದ್ದ ಪಂಚಾಯತಿಯಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆದು ಚೈತ್ರ 9 ಮತಗಳಿಸಿ ಪರಾಭವಗೊಂಡರೆ ರತ್ನಾ ಬಿಆರ್ 10 ಮತಗಳಿಸಿ ಜಯಶೀಲರಾದರು. ನಂತರ ನೂತನ ಅಧ್ಯಕ್ಷೆ ದೃಢೀಕರಣ ಪತ್ರ ನೀಡಿದವು. ಹೀಗೆಂದು ಚುನಾವಣಾಧಿಕಾರಿ ಪಶುಸಂಗೋಪನೆ ಮತ್ತು ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿದ್ದಪ್ಪ ತಿಳಿಸಿದರು. ಸ್ಥಾನಕ್ಕೆ ಸಾಮಾನ್ಯ ವರ್ಗ ಸಾಮಾನ್ಯ ಮಹಿಳೆಯ ಅಧ್ಯಕ್ಷರ ಸ್ಥಾನಕ್ಕೆ ಒಂದು ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಇದಕ್ಕೆ ಸರಿ ಸಮಯವಾಗಿ ಎಲ್ಲ 19 ಸರ್ವ ಸದಸ್ಯರು ಹಾಜರಾಗಿದ್ದರು. ಈ ಪಂಚಾಯತಿನಲ್ಲಿ ನಮ್ಮ ಚುನಾವಣೆ ಪ್ರಕ್ರಿಯೆಯಂತೆ ನಾಮನಿರ್ದೇಶನಗಳು ಫೈಲ್ ಮಾಡಲಾಯಿತು. ಅದರಲ್ಲಿ ಇಬ್ಬರು ಕಣಕ್ಕೆ ನಿಂತಿದ್ದರು, ಒಬ್ಬರು ಚೇತರ ಮತ್ತು ಇನ್ನೊಬ್ಬರು ರತ್ನ ಅಂತಂತೇಳಿ. ಈ ಪಾರದರ್ಶಕದಿಂದ ನಾವು ಮತದಾನ ನಡೆಸಿದಾಗ ಶ್ರೀಮತಿ ರತ್ನಾರವರು 10 ಮತಗಳೊಂದಿಗೆ ಜಯಶೀಲರಾಗಿರ್ತಾರೆ ಹಾಗೂ ಚೈತ್ರನವರು 9 ಮತಗಳನ್ನು ಪಡೆದು ಅವರು ಸ್ಪರ್ಧೆಯಲ್ಲಿ ಸೋತಿರ್ತಾರೆ. ಈ ಒಂದು ಪ್ರಕ್ರಿಯೆ ಆದ ನಂತರ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಎಲ್ಲ ನಡವಳಿಗಳನ್ನು ಕಂಪ್ಲೀಟ್ ಮಾಡಿಬಿಟ್ಟು ಈ ಸಭೆಯ ಸಮ್ಮುಖದಲ್ಲಿ ಅವ್ರಿಗೆ ಒಂದು ಜಯಶೀಲರಾದ ದೃಢೀಕರಣ ಪತ್ರವನ್ನು ನೀಡಿ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ನಾನು ಡಾಕ್ಟರ್ ಹೆಚ್ ಸಿದ್ದಪ್ಪ ಅಂತ ಸರ್ಕಾರದಿಂದ ಗೊತ್ತುಪಡಿಸಿದ ಅಧಿಕಾರಿ ಹಾಗೂ ಚುನಾವಣೆ ಅಧಿಕಾರಿ ಸಹಾಯ ನಿರ್ದೇಶಕರು ಪಶುಪಾಲನೆ ಇಲಾಖೆ ಬಂದು ಹಾಜರಾಗಿ ಎಲ್ಲ ವಿಜಯಶಾಲಿಯಾದ ನೂತನ ಅಧ್ಯಕ್ಷೆ ರತ್ನಾ ಬಿಆರ್ ಮಾತನಾಡಿ, ಎಲ್ಲ 19 ಸದಸ್ಯರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಪಕ್ಷಾತೀತವಾಗಿ ಆಡಳಿತ ನಡೆಸುತ್ತಿದ್ದೇನೆ. ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ನೀಡಿ ವಾರ್ಡ್ಗಳ ಸಮಸ್ಯೆ ಆಲಿಸಿ ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸುವುದರ ಜೊತೆಗೆ ಆಡಳಿತ ಕೇಂದ್ರೀಕರಣ ಎಲ್ಲ ಸದಸ್ಯರಿಗೂ ವಿಕೇಂದ್ರೀಕರಣ ಮಾಡಿ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಯೊಂದಿಗೆ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಸಕಾರಗೊಳಿಸುತ್ತೇನೆ ಎಂದರು. ಒಟ್ಟು ಸದಸ್ಯರ ಸಂಖ್ಯೆ 19, ಅದರಲ್ಲಿ 10 ಜನ ನನಗೀಗ ಸಪೋರ್ಟ್ ಮಾಡಿದ್ದಾರೆ. ಆದರೂ ಎಲ್ಲರೂ ಅವ್ರ ಬೆಂಬಲದಿಂದನೇ ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಅದೇ ರೀತಿ ಅಣ್ಣಂದಿರಾಗಿರ್ಬೋದು, ನಮ್ಮ ಮನೆಯವರಾಗಿರ್ಬೋದು, ಎಲ್ಲರೂ ನನಗೆ ತುಂಬ ರಾತ್ರಿ ಹಗಲು ಓಡಾಡಿ ತುಂಬ ಪರಿಶ್ರಮದಿಂದ ಈ ಸ್ಥಾನಕ್ಕೆ ಬಂದು ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಅವರೆಲ್ಲರಿಗೂ ನನಗೆ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಈಗ ಹೊಸ ಪಂಚಾಯತಿನ ಕಟ್ಟಬೇಕು ಅನ್ನೋದ್ರಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ಪ್ರೋಸೆಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಅದೇ ರೀತಿ ಆಡಳಿತನೂ ಕೂಡ ಒಂದು ಕಾಮಗಾರಿಗಾಗಿರ್ಬೋದು, ಇನ್ನೊಂದು ಇದಕ್ಕಾಗಿರ್ಬೋದು ಒತ್ತು ಕೊಟ್ಬಿಟ್ಟು ಸೊ ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಪಂಚಾಯತಿಯನ್ನು ಸ್ಥಾನಕ್ಕೆ ತಗೊಂಡು ನಿಲ್ಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್.
ಲೀಡರ್ ಆಗಲಿ ಇನ್ನೊಂದಾಗಲಿ ನಾವು ಯಾರು ಇಲ್ಲದೇನೆ. ಸೊ ನಮ್ಮ ಮೆಂಬರ್ಸ್ ಆಗಿರ್ಬೋದು, ನಮ್ಮ ಅಣ್ಣ ಅಣ್ಣಂದಿರು ಅಂತ ಹೇಳಿದ್ನಲ್ಲ, ಸೊ ಅವರ ಸಪೋರ್ಟಿಂದನೇ ನಾವು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತ್ಕೊಂಡಿರೋದು. ಸೊ ತುಂಬ ಸ್ಟ್ರಗಲ್ ಪಟ್ಟಿದ್ದೀವಿ, ಇದಕ್ಕೋಸ್ಕರ ರಾತ್ರಿ ಹಗಲು ಶ್ರಮ ಪಟ್ಟಿದ್ದಾರೆ. ಸೊ ಈ ಸ್ಥಾನ ನಾವು ಗಳಿಸಿದ್ದೀವಿ ಅನ್ನೋದ್ರಲ್ಲಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಸರ್. ಒತ್ಕೊಡ್ತೀವಿ ಸರ್. ಸರ್ ನೋಡೋಣ, ಎಲ್ಲ ಎಲ್ಲ ಊರುಗಳಿಗೂ ಒಂದ್ಸತಿ ವಿಸಿಟ್ ಮಾಡ್ತೀನಿ. ಸೊ ಅಲ್ಲಿನ ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊತೀನಿ. ಸೊ ಅಲ್ಲಿನ ಏನು ಅದಕ್ಕೆ ಪ್ರಿಫರೆನ್ಸ್ ಏನಿರುತ್ತೆ ಆ ಊರಲ್ಲಿ ಅಂತ ನೋಡ್ಬಿಟ್ಟು ಅದಕ್ಕೆ ಒತ್ತು ಕೊಟ್ಬಿಟ್ಟು ಸೊ ಎಲ್ಲರೂ ಒಂದೇ ಸಮಾನತೆಯಲ್ಲಿ ನೋಡಿಕೊಂಡು ಸೊ ಕೆಲಸ ಕಾರ್ಯನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್. ಕೊಲನಹಳ್ಳಿ ಪಂಚಾಯತಿಲಿ ನೋಡೋಣ, ಎಲ್ಲ ಸದಸ್ಯರನ್ನು ಒಟ್ಟಿಗೆ ಒಟ್ಟಿಗೆ ಒಂದುಗೂಡಿಸ್ಕೊಂಡು ಸೊ ಅಧಿಕಾರಿಗಳನ್ನು ನಮ್ಮ ಜೊತೆಯಲ್ಲಿ ತೊಗೊಂಡು ಎಲ್ಲರನ್ನು ಒಟ್ಟಿಗೆ ತೊಗೊಂಡು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗೋಣ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಕೆಲಸ ಮಾಡ್ತೀವಿ ಸರ್ ರತ್ನ ಅಂದ್ಬಿಟ್ಟು. ಇನ್ನು ಸಂದರ್ಭದಲ್ಲಿ ನೂತನ ಅಧ್ಯಕ್ಷಿಗೆ ಸದಸ್ಯರಾದ ಚಂದ್ರಶೇಖರ್, ರಂಗಸ್ವಾಮಯ್ಯ, ಮಂಜುನಾಥ್ ಪಿಜಿ, ಆಶಾರಾ ಕುಮಾರ್ ಮತ್ತಿತರರು ಹಾಜರಿದ್ದರು. ತಗ್ಗುಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇಂದಿನ ಯುವಕರು ವೃತ್ತಿ ಮತ್ತು ಪ್ರವೃತ್ತಿಗಳ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬದುಕನ್ನು ಕಂಡುಕೊಳ್ಳಬೇಕಾಗಿದೆ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಅರಿಕೆರೆ ಮಂಜುನಾಥ್ ಗೌಡ ಕೋಲಾರದಲ್ಲಿ ಅಭಿಪ್ರಾಯಪಟ್ಟರು. ತಾಲೂಕಿನ ಕುರುಗಲ್ ಗ್ರಾಮದಲ್ಲಿ ಭಾನುವಾರ ಕುರುಗಲ್ ಯುವಕರ ಗೆಳೆಯರ ಬಳಗದ ವತಿಯಿಂದ ನಡೆದ ತಾಲೂಕು ಮಟ್ಟದ ವಾಲಿಬಾಲ್ ಟೂರ್ನಿಮೆಂಟ್ ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಗಳು ಮನುಷ್ಯನ ಕೋಪ ದ್ವೇಷವನ್ನು ಕಡಿಮೆ ಮಾಡುತ್ತವೆ, ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾದ ಬದಲಾವಣೆಗಳನ್ನು ತರುತ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಬದುಕಿಗೆ ವೃತ್ತಿ, ಸಂತೋಷ, ನೆಮ್ಮದಿ, ಪ್ರವೃತ್ತಿ ಮುಖ್ಯವಾಗಿದೆ ಎಂದರು. ವಾಲಿಬಾಲ್ ಟೂರ್ನಿಮೆಂಟನ್ನು ಹುಡುಗರು ಇಟ್ಕೊಂಡಿದ್ರು, ಆಯೋಜಿಸ್ಕೊಂಡಿದ್ರು. ಬಹಳ ಚೆನ್ನಾಗಿ ಎಲ್ಲ ಹುಡುಗರು, ಏನು ಒಂದು 16 ಒಂದು 25-26 ವರ್ಷದ ಎಲ್ಲ ಹುಡುಗರು, ಬಹಳ ಸಂತೋಷ ಆಗ್ತದೆ ಹುಡುಗರು ನೋಡಿದ್ರು. ಕಾರಣ ಏನಂತಂದರೆ ಇವರು ದೈಹಿಕವಾಗಿ ಸಮರ್ಥರಾಗಿದ್ದಾರೆ ಮತ್ತು ಇವರು ಈ ಚಿಕ್ಕ ವಯಸ್ಸಲ್ಲಿ ಮಾನಸಿಕ ಮತ್ತು ದೈಹಿಕ ಅಂದರೆ ಆನಂದದ ಪರಮಾವಧಿ ಅಂದರೆ ಆನಂದಮಯ ಕೋಶ ಅಂತ ನಾವು ಏನು ಕರಿತೀವಿ ಆ ಆನಂದದ ಸ್ಥಿತಿಯಲ್ಲಿ ಅವರು ಈ ಬದುಕನ್ನು ನಡೆಸ್ತಾ ಇದ್ದಾರೆ. ಅವ್ರನ್ನ ನೋಡಿದ್ರೆ ನಮಗೂ ಸಹಿತ ಆ ಯೌವನದ ನೆನಪುಗಳು ಬಹಳಷ್ಟು ಬರ್ತವೆ. ನಾವು ಹಳ್ಳಿಗಾಡಲ್ಲೇ ಹುಟ್ಟಿ ಬೆಳೆದವರು, ನಾವು ಈ ಥರ ಕ್ರಿಕೆಟು, ವಾಲಿಬಾಲು, ಕಬಡ್ಡಿ, ಚಿಲಿದಾಂಡು ಇವೆಲ್ಲ ಸಹಿತ ನಾವು ಆಟಗಳನ್ನು ಹಳ್ಳಿಯಲ್ಲಿ ಆಡ್ಕೊಂಬಂದಿದ್ದೀವಿ. ಇವತ್ತು ಹಳ್ಳಿಗಾಡಲ್ಲಿ ಬಂದು ಇದನ್ನೆಲ್ಲ ಉತ್ತೇಜನ ಕೊಡುವಾಗ, ಅವ್ರು ಆಡಲಿ ಅಂತ ನಾವು ಸ್ಫೂರ್ತಿ ಕೊಡುವಾಗ ನಮ್ಗೆ ಬಹಳಷ್ಟು ಸಂತೋಷ ಆಗ್ತದೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೇನಾದರೂ ರಾಜಕೀಯವಾಗಿ ಜನ್ಮ ನಡೆದರೆ ರಾಜ್ಯದ 524 ವಿಧಾನಸಭಾ ಕ್ಷೇತ್ರಗಳಿಗೂ ಮಾದರಿ ಕ್ಷೇತ್ರವಾಗಿ ಮಾಡುತ್ತೇನೆ. ಒಂದು ಸಾರಿ ಅವಕಾಶ ಕೊಟ್ಟು ನಂತರ ತಾವುಗಳ ಕ್ಷೇತ್ರದ ಅಭಿವೃದ್ಧಿ ಗಮನಿಸಿ ಆನಂತರ ನನ್ನನ್ನು ಪ್ರಶ್ನೆ ಮಾಡುವ ಅಧಿಕಾರವು ನಿಮಗೆ ಇರುತ್ತದೆ. ಯುವಕರು ಮನಸ್ಸು ಮಾಡಿ ನನಗೊಂದು ಅವಕಾಶ ಕೊಡುವಂತೆ ಸೂಚಿಸಿದರು. ಸಂತೋಷ ಆಗ್ತದೆ, ಮಕ್ಕಳ ಮುಖದಲ್ಲಿ ಬಹಳ ಆನಂದ ಸಂತೋಷ ಇದೆ. ಅದು ಮುಗ್ಧ ಜೀವನದ ಬದುಕದು ಬಹಳ ಒಳ್ಳೆ ಮುಗ್ಧ ಬದುಕನ್ನು ಅವರು ನಡೆಸ್ತಾ ಇದ್ದಾರೆ. ಅದು ಯೌವನದ ಬದುಕು, 35 ವರ್ಷಗಳ ನಂತರ ಬದುಕು ಬೇರೆ ಆಗ್ತದೆ. 35 ವರ್ಷಗಳು ಈ 16-35 ವರ್ಷಗಳ ಬದುಕು ಅವರಿಗೆ ಬಹಳ ಆನಂದದಾಯಕವಾಗುತ್ತದೆ. ಕಷ್ಟ ಕಾರ್ಪಣ್ಯಗಳು, ನೋವುಗಳು, ಸಂಸಾರ ಜಂಜಾಟಗಳು ಅವರಲ್ಲಿ ಇರೋದಿಲ್ಲ. ಎಲ್ಲವನ್ನೂ ಮೀರಿ ಸಂತೋಷ ಪಡುವಂತಹ ಅತ್ಯದ್ಭುತವಾದ ಕಾಲ. ಪ್ರಕೃತಿಯು ಸಹಿತ 16-25 ಅವರಿಗೆ 16-35 ಅವರಿಗೆ ಆ ಯುವಕರಿಗೆ ಯೌವನಾವಸ್ಥೆಯಲ್ಲಿ ಆ ಬದುಕನ್ನು ಬಹಳ ಚೆನ್ನಾಗಿ ಪ್ರಕೃತಿ ಕೊಟ್ಟಿದೆ. ಅದಕ್ಕೆ ನಾವು ಅದು ದೈವಕ್ಕೆ ಯಾವತ್ತೂ ಸಹಿತ ಆ ಕೃತಜ್ಞತೆ ನಾವು ಹೇಳಲೇಬೇಕಾಗುತ್ತೆ. ಬಹಳ ಸಂತೋಷ ಈ ಗ್ರಾಮಕ್ಕೆ ಬಂದಿರೋದು. ನನ್ನನ್ನು ಬಹಳ ಚೆನ್ನಾಗಿ ಬರಮಾಡಿಕೊಂಡ್ರು, ಒಂದೆರಡು ಮಾತನ್ನು ಮಾತಾಡಿದೆ. ಹುಡುಗರು ನಾನು ಕುವೆಂಪು ಮತ್ತು ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್, ಬುದ್ಧ, ಬಸವಣ್ಣ ಹೇಳಿದ ಕೆಲವು ವಿಚಾರಗಳನ್ನು ಅವರು ಚೆನ್ನಾಗಿ ಗಮನ ಕೊಟ್ಟು ಮನನ ಮಾಡಿಕೊಂಡ್ರು, ವಿಚಾರಗಳನ್ನ ಒಳಗೊಂಡ್ರು. ಬಹಳ ಸಂತೋಷ ಆಯಿತು ನನಗೆ. ನಾನು ಬಂದಿದ್ದು ನೋಡಿದ ಟೂರ್ನಿಮೆಂಟ್ಗಳಲ್ಲಿ ಇದು ಒಂದು ಸಹಿತ ಅತ್ಯುತ್ತಮವಾದ ಟೂರ್ನಿಮೆಂಟು, ಅತ್ಯುತ್ತಮವಾದ ಸಂಘಟನೆ. ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸಂತೋಷ ಆಗ್ತದೆ. ಮತ್ತೊಮ್ಮೆ ಇವರು ಬರೋಕ್ಕೆ ನಮ್ಗೆ ಬಹಳ ಖುಷಿ ಆಗ್ತದೆ. ಕಾರ್ಯಕ್ರಮದಲ್ಲಿ ಮೊದಲನೇ ಬಹುಮಾನವಾಗಿ 25,000, ದ್ವಿತೀಯ ಬಹುಮಾನವಾಗಿ 15,000 ಹಾಗೂ ತೃತೀಯ ಬಹುಮಾನವಾಗಿ 10,000 ರುಗಳನ್ನು ಟ್ರೋಫಿ ನೀಡಲಾಯಿತು. ಟೂರ್ನಿಮೆಂಟ್ನ ಸಂಪೂರ್ಣ ವೆಚ್ಚವನ್ನು ಅರಿಕೆರೆ ಮಂಜುನಾಥ್ ಗೌಡರು ವಹಿಸಿಕೊಂಡು ಯುವಕರನ್ನ ಪ್ರೋತ್ಸಾಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ನವೀನ್, ಮುಖಂಡರಾದ ಗಜೇಂದ್ರ, ವಂದನ್, ನಾಗರಾಜ್, ಸತೀಶ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ವಿಶೇಷ ಚೇತನರಿಗೆ ಅನುಕಂಪದ ಬದಲು ಸೌಲಭ್ಯಗಳನ್ನು ಕಲ್ಪಿಸಲು ಮುಂದಾಗಬೇಕು ಎಂದು ಶಾಸಕ ಎಂವಿ ವೀರಭದ್ರಯ್ಯ ಮಧುಗಿರಿಯಲ್ಲಿ ಅಭಿಪ್ರಾಯಪಟ್ಟರು.
ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ತಾಲೂಕು ಪಂಚಾಯಿತಿ ವತಿಯಿಂದ ಪಂಚಾಯತ್ ರಾಜ್ ದಿನದ ಅಂಗವಾಗಿ 11 ಮಂದಿ ವಿಶೇಷಚೇತನರಿಗೆ ತ್ರಿಚಕ್ರ ವಾಹನಗಳು ಮತ್ತು 20 ಗ್ರಾಮ ಪಂಚಾಯಿತಿಗಳಿಗೆ ಸ್ವಚ್ಛವಾಹಿನಿ ವಾಹನಗಳನ್ನು ವಿತರಣೆ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ನೌಕರರ ಕ್ರೀಡಾಕೂಟವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಸವಲತ್ತುಗಳನ್ನು ಪಡೆಯುವುದು ವಿಶೇಷಚೇತನರ ಹಕ್ಕು, ಅದು ಅವರಿಗೆ ಸರಿಯಾಗಿ ತಲುಪಬೇಕು. ಅವರ ನಿತ್ಯದ ಬದುಕಿಗೆ ಅನುಕೂಲವಾಗುವಂತೆ ತ್ರಿಚಕ್ರ ವಾಹನಗಳನ್ನು ನೀಡಿದ್ದು ಇವುಗಳ ಸದುಪಯೋಗ ಪಡಿಸಿಕೊಳ್ಳಿ. ತಾಲೂಕಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸಬೇಕು. ಸಾರ್ವಜನಿಕರಿಗೆ ತುಂಬಾ ಹತ್ತಿರದ ಇಲಾಖೆಯಾಗಿದ್ದು ಗ್ರಾಮಗಳಲ್ಲಿ ಜನರೊಂದಿಗೆ ಬೆರೆತು ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದರು. ತ್ಯಾಜ್ಯ ವಿಲೇವರಿ ವಿಚಾರ ಇರ್ಬೋದು, ಅಥವಾ ನಿಮ್ಮ ಎನ್ಆರ್ಇಜಿ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಅಥವಾ ಮನೆಗಳು ಕೊಡ್ತಕ್ಕಂತ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಇನ್ನಿತರ ಏನೇ ಸೌಲಭ್ಯ ಏನಾಗಿದೆ, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಕೂಡ ಈಗ ನೀವೇ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ಮೇಲೆ ಏನು ಏನು ವಿವಾಹಗಳೇನಾದ್ರೂ ಕೂಡ ಇರದೆ ಏನಾದ್ರೂ ರಿಜಿಸ್ಟರ್ ಮ್ಯಾರೇಜ್ ಏನಾಗ್ತವೆ ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಾ, ಜೊತೆಗೆ ನೀವೇ ಅದನ್ನ ಮೊದಲು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಯ್ತು, ಅದರ ಅಧಿಕಾರನೂ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ದಿನೇ ದಿನೇ ನಿಮ್ಮ ಅಧಿಕಾರ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ದಿನೇ ದಿನೇ ಸರ್ಕಾರನು ಕೂಡ ವಿಶೇಷವಾಗಿ ನಿಮ್ ಕಡೆ ನೋಡ್ತದೆ, ಜೊತೆಗೆ ಹೆಚ್ಚಿನ ಅನುದಾನವನ್ನು ಸಹ ಕಲ್ಪಿಸ್ತಕ್ಕಂಥ ಕಾಯಕಲ್ಪ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರುಗಳು ಗಳಿಸಿ ಅಂತ ಹಳ್ಳಿಗಳಲ್ಲಿ ಕಸ ಸಂಗ್ರಹಿಸಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಚ್ಛತೆ ಕಡೆಗೆ ಗಮನ ಹರಿಸಬೇಕು. ನೈರ್ಮಲ್ಯದಿಂದಾಗಿ ಪರಿಸರವು ಹಾಳಾಗಿ ಅನೇಕ ಸಾಂಕ್ರಾಮಿಕ ರೋಗ ರುಜಿನಗಳು ಕಾಣಿಸಿಕೊಳ್ಳುತ್ತವೆ. ಪ್ರಕೃತಿ ವಿಕೋಪಕ್ಕೆ ತಿರುಗಿದರೆ ಜಗತ್ತಿನ ವಿನಾಶವಾಗುತ್ತದೆ. ಪರಿಸರ ರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗೆ ನೀಡಿರುವ ಸ್ವಚ್ಛವಾಹಿನಿ ವಾಹನಗಳನ್ನು ಸದ್ಬಳಕೆ ಮಾಡಿಕೊಂಡು ನೈರ್ಮಲ್ಯ ಮುಕ್ತ ಗ್ರಾಮಗಳ ಕಡೆಗೆ ಹೆಚ್ಚು ಗಮನ ಹರಿಸಿ ಎಂದರು. ತ್ಯಾಜ್ಯ ವಿಲೇವರಿ ವಿಚಾರ ಇರ್ಬೋದು, ಅಥವಾ ನಿಮ್ಮ ಎನ್ಆರ್ಇಜಿ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಅಥವಾ ಮನೆಗಳು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳ ವಿಚಾರ ಇರ್ಬೋದು, ಇನ್ನಿತರ ಏನೇ ಸೌಲಭ್ಯ ಏನಾಗಿದೆ, ಬರ್ತ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಕೂಡ ಈಗ ನೀವೇ ಮಾಡ್ತಾ ಇದ್ದೀರಾ, ಜೊತೆಗೆ ಇನ್ಮೇಲೆ ಏನು ಏನು ವಿವಾಹಗಳೇನಾದ್ರೂ ಕೂಡ ಇರದೆ ಏನಾದ್ರೂ ರಿಜಿಸ್ಟರ್ ಮ್ಯಾರೇಜ್ ಏನಾಗ್ತವೆ ಅದಕ್ಕೆ ನೀವೇ ಕಾರಣೀಭೂತರಾಗ್ತೀರಾ, ಜೊತೆಗೆ ನೀವೇ ಅದನ್ನ ಮೊದಲು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕಾಯ್ತು, ಅದರ ಅಧಿಕಾರನೂ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ದಿನೇ ದಿನೇ ನಿಮ್ಮ ಅಧಿಕಾರ ಕೂಡ ಜಾಸ್ತಿ ಆಗ್ತದೆ, ಮತ್ತೆ ದಿನೇ ದಿನೇ ಸರ್ಕಾರನು ಕೂಡ ವಿಶೇಷವಾಗಿ ನಿಮ್ ಕಡೆ ನೋಡ್ತದೆ, ಜೊತೆಗೆ ಹೆಚ್ಚಿನ ಅನುದಾನವನ್ನು ಸಹ ಕಲ್ಪಿಸ್ತಕ್ಕಂಥ ಕಾಯಕಲ್ಪ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರುಗಳು ಗಳಿಸಿ ಅಂತ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನೀಡಲಾಗಿರುವ ವಾಹನಗಳನ್ನ ಗ್ರಾಮದ ರಾಜೇಶ್ವರಿ ಎಂಬ ಚಾಲಕಿ ಪ್ರತಿನಿತ್ಯ ಮನೆ ಮನೆಗಳ ಬಳಿ ತೆರಳಿ ಕಸ ಸಂಗ್ರಹಣೆಯ ಕಾರ್ಯದಲ್ಲಿ ನಿರತರಾಗಿದ್ದು, ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ವಾಹನ ಚಲಾಯಿಸಿ ಎಲ್ಲರ ಗಮನ ಸೆಳೆದರು. ಪಟ್ಟಣದ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ತಾಲೂಕು ಪಂಚಾಯಿತಿ ಇಒರವರ ಪ್ರಥಮ ಸ್ಥಾನ ಗಳಿಸಿದರೆ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಪಂಚಾಯತ್ ರಾಜ್ ದಿನವನ್ನಾಗಿ ಸ್ಮರಣಾರ್ಥವಾಗಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಇಂದು ಒಂದು ಸ್ನೇಹ ಏರ್ಪಡಿಸಲಾಗಿದೆ. ಆ ಕ್ರೀಡಾಕೂಟಕ್ಕೂ ಕೂಡ ಇಂದು ಚಾಲನೆಯನ್ನ ನೀಡಲು ಆಗಮಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಜನಕ್ಕಾದ್ರೂ ಕೂಡ ವೆಹಿಕಲ್ ಗಳನ್ನ ಕೊಡಲೇಬೇಕು ಕೊಡಿಸ್ಬೇಕು ಅಂತಂದೇಳಿ ಅವರು ತಮ್ಮಲ್ಲಿ ಒಂದು ಇದನ್ನ ಮಾಡಿಕೊಂಡು ಇವತ್ತು ಆ 11 ಜನ ವಿಶೇಷ ಚೇತನಿಗೂ ಕೂಡ ತ್ರಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಲಕ್ಷ್ಮಣ್, ಎಡಿಎ ಗುರುಮೂರ್ತಿ, ಪುರಸಭಾ ಸದಸ್ಯರಾದ ನಾರಾಯಣ್, ನರಸಿಂಹಮೂರ್ತಿ, ಮುಖಂಡರಾದ ಗುಂಡಗಲ್ ಶಿವಣ್ಣ ಕುಮಾರ್, ಯೋಜನಾಧಿಕಾರಿ ಮಧುಸೂದನ್, ಪಿಡಿಒಗಳಾದ ಎಂಎನ್ ಶಿವಕುಮಾರ್, ರವಿಚಂದ್ರ, ಫಲಾನುಭವಿಗಳು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.